ಯಾಕೋ ಮೊದಲನೇ ಪುಟ ಕೊನೆ ಪುಟ ಅಂತ ಹಾಡು ಹೇಳ್ತೀಯಾ? ನಿನ್ನ ಕಾದಂಬರಿ ಕಥೆ ಮುಗಿತು ಕಣ. ಯಾಕೆ? ನೀನು ಬರೆಯೋಕ್ಕಿಂತ ಮುಂಚೆ ನಾನೇ ಬರೆದು ಬಿಟ್ಟಿದ್ದೀನಿ. ಅಂದ್ರೆ ನಾಗವಲ್ಲಿವರೆಗೆ ವಿಚಾರನ ಕೊಡಿಸಿದ್ದೆ ಯಾಕೆ ಹೇಳು? ಯಾಕೆ? ನಾನು ಮದುವೆ ಆಗೋಕೆ. ಏನ್ ಹೇಳ್ತಿದ್ರ ನೀವು? ನಾನು ನಾಗವಲ್ಲಿ ತುಂಬಾ ಪ್ರೀತಿಸ್ತಾ ಇದ್ವಿ, ಆದ್ರೆ ಕಟ್ಟಿದವರ ಜಟ್ಟ ಅವನು ನಾ ಕೊಂದ ಹಾಕ್ಬಿಡ್ತೀನಿ. ಇಷ್ಟೊಂದು ಭಾವೋದ್ವೇಗ ಒಳಗಾಗ್ಬೇಡ, ಹಸೆಮಣೆ ಇರ್ಬೇಕಾದ ನಾನ ನೀನು ಆ ಟೀಚರ್ನ ಮರ್ತು ಬಿಡು. ನೀವು ಅವ್ರನ್ನ ನಿಜವಾಗ್ಲೂ ಮದುವೆ ಆಗ್ತಿದ್ದೀರಾ? ಮುರಳಿ, ನೀನು ಇನ್ನೂ ಚಿಕ್ಕ ಹುಡುಗ ಕಣ, ನಿನಗೂ ಅವಳಿಗೂ ಮ್ಯಾಚ್ ಆಗಲ್ಲ. ನಿಜವಾಗ್ಲೂ ಅಳು ಬರ್ತಾ ಇದೆ ನೋಡ ಮುರಳಿ. ಮನೆಗೆ ಹೋಗಿ ಬಾತ್ರೂಮ್ ಸೇರ್ಕೊಂಡು ಎಷ್ಟು ಅಳಬೇಕು ಅನ್ಸುತ್ತೋ ಅತ್ತು. ನೀನು ದುರಂತ ನಾಯಕ ಆಗೋದು ನನಗೆ ಇಷ್ಟ ಆಗಲ್ಲ ಕಣ. ಪ್ರೀತಿನ ತ್ಯಾಗ ಮಾಡು, ತ್ಯಾಗಮಯ ಅನ್ನಿಸ್ಕೋ. ನಾನು ಅವಳನ್ನ ಮದುವೆ ಆಗ್ತೀನ. ಸರಿ, ಹಾಗೆ ಮಾಡು. ಮುರಳಿ, ನೀನ್ ನಿಜವಾಗ್ಲೂ ನನ್ನ ಸ್ಟೂಡೆಂಟ್ ಆದ್ರೆ, ನಾನ್ ಹೇಳ್ಕೊಟ್ ವಿದ್ಯೆಯೆಲ್ಲ ನಿನ್ ತಲೆಯಲ್ಲಿ ಇರೋದೇ ನಿಜ ಆದ್ರೆ ನೀನೇ ಕೆಲಸ ಮಾಡ್ಬೇಕಪ್ಪ. ನೀನೇ ಮುಂದೆ ನಿಂತು ನಮ್ಮಿಬ್ರು ಮದ್ವೆ ಮಾಡಿಸ್ಬೇಕು. ಖಂಡಿತ ಟೀಚರ್. ಇವತ್ತಿಂದ ನೀವೇ ನನ್ನ ಸಿಸ್ಟರ್. ಬ್ರದರ್, ಸಿಸ್ಟರ್, ನೀನೇ ಕೆಲಸ ಮಾಡ್ಬೇಕಪ್ಪ. ಬನ್ನಿ ಸಿಸ್ಟರ್. ಸರ್, ಏನಪ್ಪ? ಎರಡು ಹಾರ ತಂದಿದ್ದೀನಿ, ಬನ್ನಿ ಬದಲಾಯಿಸ್ಕೊಳ್ಳಿ. ಯಾಕಪ್ಪ? ನೀವು ನನ್ನ ಪ್ರೇಮನ ತ್ಯಾಗ ಮಾಡ್ಲಿಕ್ಕೆ ಹೇಳಿದ್ರಿ. ನಾನೀಗ ನಿಮ್ಮ ಮದುವೆನ ನಿಶ್ಚಿಂತೆಯಿಂದ ಕಣ್ತುಂಬ ನೋಡಿ ನಿಮ್ ಬದುಕಿಂದ ದೂರ ಹೊರಟೋಗ್ತೀನಿ. ಅಮರ ಪ್ರೇಮಿ ತ್ಯಾಗಮಯ ಅಂದ್ರೆ ನೀನೇ ಕಣ ಮುರಳಿ. ನಿನ್ ಕುರ್ಚಿ ಮೇಲೆ ಮಿರ್ಚಿ ಕಣ. ಪರಮ, ಏನೋ ಎಡವಟ್ ಮಾಡಂಗ್ ಕಾಣಿಸ್ತಾ ಇದ್ದಾನೆ. ಲೇ, ಇದು ನಾಗವಲ್ಲಿದೆ ಕರ, ಮತ್ತು ಬುದ್ಧಿ ಉಪಯೋಗಿಸಿ ನಿನ್ನ ನೀನ್ ಕಾಪಾಡ್ಕೊ. ಬನ್ನಿ, ಹಾರ ಹಾಕಿ. ಅಷ್ಟೇ ಅಲ್ಲ, ನಾನು ತಾಳಿನ ತಂದಿದ್ದೀನಿ. ಮುರಳಿ ಮುಂದೆನೆ ತಾಳಿ ಕಟ್ಟಿಸ್ಕೊಂಡ್ಬಿಟ್ರೆ ಪಾಪ ಅವನಿಗೂ ನೆಮ್ಮದಿ. ಮುರಳಿ 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 ಮುರಳಿ, ನೀನೆಂತ ತ್ಯಾಗಮಯನೋ. ನನಗೋಸ್ಕರ ನಿನ್ನ ಪ್ರೀತಿನೇ ತ್ಯಾಗ ಮಾಡ್ಕೊಟ್ಬಿಟ್ಟಲ್ಲ. ಅದಕ್ಕೆ ಈ ಕ್ಷಣವೇ ನೀವು ಇವ್ರನ್ನ ಮದುವೆ ಆಗ್ಬೇಕು. ಮುರಳಿ, ನಾನು ಮದುವೆ ಆಗೋದಕ್ಕೆ ಯಾಕೆ ಇಷ್ಟೊಂದು ಲೇಟ್ ಮಾಡ್ತಾ ಇದ್ದೀನಿ ಗೊತ್ತಾ? ನನಗೆ ಹೃದಯದಲ್ಲಿ ತೊಂದರೆ ಇದೆ ಕಣು. ನನ್ನ ಹೃದಯದಲ್ಲಿರೋ ನಾಲ್ಕು ತೂತುಗಳು ಮುಚ್ಚೋಗ್ಬಿಟ್ಟಿದೆಯಪ್ಪ. ಅದರಿಂದ ಒಂದೇ ಒಂದು ಹನಿ ರಕ್ತ ಹೋಗೋದಿಲ್ಲ ಅಂತ ಮೊನ್ನೆ ಡಾಕ್ಟರ್ ಪ್ರಭುದೇವ್ ಹೇಳಿದಾರಪ್ಪ. ಒಂದು ವೇಳೆ ನಾನು ನಾಗವಲ್ಲಿ ಅವ್ರನ್ನ ಮದುವೆ ಆಗಿದ್ದೆ ಆದಲ್ಲಿ ಕೇವಲ ಒಂದು ವಾರದಲ್ಲಿ ಏಳು ದಿನದಲ್ಲಿ ಸತ್ತೋಗ್ಬಿಡ್ತೀನೋ. ಆಮೇಲೆ ನಾಗವಲ್ಲಿ ಅವರ ಬದುಕು ಘೋರ ಆಗ್ಬಿಡ್ತೋ. ಆ ಥರ ಆಗೋದು ಬೇಡ ಅಪ್ಪ. ಲೇ, ಒಂದು ವೇಳೆ ನಿನ್ನ ಬಲವಂತಕ್ಕೋಸ್ಕರ ನಾನು ನಾಗವಲ್ಲಿ ಅವ್ರನ್ನ ಮದುವೆ ಆದ್ರೆ ನನ್ನ ಸಾವಿಗೆ ನೀನೇ ಕಾರಣ ಅಂತ ಚೀಟಿ ಬರೆದಿಟ್ಟು ಸಾಯ್ತೀನಿ. ಆಗ್ಬಹುದಾ? ಗುರುವೆ, ನಾನು ನಿಮ್ ದಾರಿ ಕಟ್ಟ ಬರಲ್ಲ, ನಿಮ್ಗೆ ಇಷ್ಟ ಬಂದ ಮಾಡ್ಕೊಳ್ಳಿ. ಈಗ ನಾನು ಈ ಟೀಚರ್ನ ಬಿಟ್ಟು ಬೇರೆ ಸೈನ್ಸ್ ಟೀಚರ್ನ ಹುಡ್ಕೊಂಡಿದ್ದೀನಿ. ಆ ಅಮ್ಮ ಭೂಗೋಳ ಚರಿತ್ರೆ ಎರಡೂ ಒಟ್ಟೊಟ್ಟಿಗೆ ಹೇಳ್ಕೊಡ್ತೀನಿ ಅಂತ ಹೇಳಿದಾಳೆ. ಈಗ ನೀವುಂಟು ಇವರುಂಟು, ಬರ್ತೀನಿ. ನಿಮ್ಮನ್ನ ಮುರಳಿಂದ ತಪ್ಪಿಸಿದ್ದಕ್ಕೆ, ನಿಮ್ಮಿಂದ ನಾನ್ ತಪ್ಪಿಸ್ಕೊಂಡಿದ್ದಕ್ಕೆ.